ಪವರ್ಟಿವಿಯ ಎಲೆಕ್ಷನ್ ಸೆಂಟರ್ ನಲ್ಲಿ ಇವತ್ತು ಸವದತ್ತಿ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ಬೆಳಗೆಯಿಂದ ಆರಂಭ ಆಗಿದೆ 9:30 ರಿಂದಲೇ ಕರೆಗಳ ಮಹಾಪೂರವೇ ಹರಿದು ಬರ್ತಾ ಇದೆ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನಕ್ಕೆ ಉತ್ತಮವಾದಂತ ರೆಸ್ಪಾನ್ಸ್ ಲಭ್ಯ ಆಗ್ತಾ ಇದೆ ಬೆಳಗ್ಗೆ 9:30 ರಿಂದ 12 ಗಂಟೆವರೆಗೆ ಸವದತ್ತಿ ಕ್ಷೇತ್ರದ ಸಮೀಕ್ಷೆ ನಡೆಯುತ್ತೆ ಮಧ್ಯಾಹ್ನ 1 ಗಂಟೆಗೆ ಸವದತ್ತಿ ಕ್ಷೇತ್ರದ ಫಲಿತಾಂಶ ಪ್ರಕಟ ಆಗುತ್ತೆ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನಕ್ಕೆ ಉತ್ತಮವಾದಂತ ರೆಸ್ಪಾನ್ಸ್ ಲಭ್ಯ ಆಗ್ತಾ ಇದೆ ಸವದತ್ತಿ ಎಲ್ಲಪ್ಪನ ಆಶೀರ್ವಾದ ಈ ಬಾರಿ ಯಾರಿಗೆ ಅನ್ನುವಂತ ಕುತೂಹಲ ಇದೆ ಸವದತ್ತಿ ವಿಧಾನಸಭಾ ಕ್ಷೇತ್ರ ದಕ್ಷಿಣ ಭಾರತದಲ್ಲೇ ಸುಪ್ರಸಿದ್ಧವಾದ ಆಗಿರುವಂತ ಯಾತ್ರಾ ಸ್ಥಳ ಇಲ್ಲಿರುವಂತ ಏಳು ಕೊಳಗಳಲ್ಲಿ ಜಗನ್ಮಾತೆ ಶ್ರೀ ರೇಣುಕ ಎಲ್ಲಮ್ಮ ನೆಲೆಸಿದ್ದಾಳೆ ಹಾಗಾಗಿ ಈ ಬಾರಿ ಯಾರಿಗೆ ಒಲಿಯಲಿದ್ದಾಳೆ ಎಲ್ಲಮ್ಮ ದೇವಿ ಅನ್ನುವಂತ ಕುತೂಹಲ ಇದೆ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಣ್ಣಪ್ಪ ಬಾರ್ಕಿ ಅಣ್ಣಪ್ಪ ಬಾರ್ಕಿ ಈಗಾಗಲೇ ಸವದತ್ತಿ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ನಡೆಯತಾ ಇದೆ ಉತ್ತಮವಾದಂತ ರೆಸ್ಪಾನ್ಸ್ ಲಭ್ಯ ಆಗ್ತಾ ಇದೆ ಈ ಬಾರಿ ಫ್ರೀಡಂ ಆಪಲ್ ಕಲ್ತು ತರಕಾರಿ ಬೆಳೆತಿದ್ದೀರಾ ಹಾಗಾದ್ರೆ ನಿಮ್ಮ ತರಕಾರಿಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಸವದತ್ತಿ ಕ್ಷೇತ್ರದಲ್ಲಿ ಚುನಾವಣಾ ರಣಕಣ ಯಾವ ರೀತಿ ಇದೆ ಲೀರಾತ್ರಿ ದಿವಂಗತ ಏನ್ ಆನಂದ್ ಮಾಮನಿಯವರ ಅಕಾಲಿಕ ನಿಧನದಿಂದ ತೆರವಾಗಿರುವಂತ ಸವದತ್ತಿ ಕ್ಷೇತ್ರದಲ್ಲಿ ಸದ್ಯ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಜಿದ್ದಾಜಿದ್ದಿನ ಅಕಾಡ ಸಿದ್ಧತೆ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಒಂದೆಡೆ ಆನಂದ್ ಮಾಮನಿಯ ಕುಟುಂಬದವರು ಬಿಜೆಪಿ ಇಂದ ಟಿಕೆಟ್ ಆಕಾಂಕ್ಷಿಗಳು ಅನ್ನುವಂತದ್ದು ಮತ್ತು ನಾಲ್ಕೈದು ಜನ ಬಿಜೆಪಿ ಅಲ್ಲಿ ಪ್ರಮುಖ ಆಕಾಂಕ್ಷಿಗಳು ಇರುವಂತದ್ದು ಬಿಜೆಪಿ ನಾಯಕರು ಪ್ರಮುಖವಾಗಿ ಅನುಕಂಪದನ್ನ ಟ್ರಂಪ್ ಕಾರ್ಡ್ ಮಾಡಿಕೊಂಡು ಆನಂದ್ ಮಾಮನಿ ಕುಟುಂಬಕ್ಕೆ ಟಿಕೆಟ್ ನೀಡುತ್ತೆ ಅನ್ನುವಂತದ್ದು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ ಒಂದೆಡೆ ಆನಂದ್ ಮಾಮನಿ ನಿಧನದ ನಂತರ ರತ್ನಾ ಮಾಮನಿ ಅವರು ಸೌದತ್ತಿ ಕ್ಷೇತ್ರದ ತುಂಬಾ ಅಡ್ಡಾಡ್ತಾ ಇದ್ದಾರೆ ಜೊತೆಗೆ ಅವರ ಸಹೋದರ ವಿರೂಪಾಕ್ಷ ಮಾಮನಿ ಕೂಡ ಕ್ಷೇತ್ರದಲ್ಲೇ ಅಡ್ಡಾಡ್ತಾ ಇದ್ದಾರೆ ಇನ್ನು ಕೆಲ ಹಲವು ನಾಯಕರು ಕೂಡ ರುದ್ರಣ್ಣ ಚಂದ್ರಿಗೆ ಅಂತ ಹೇಳಿ ಇರಬಹುದು ಬೇರೆ ಬೇರೆ ನಾಯಕರು ಕೆಲವೊಂದಿಷ್ಟು ಜನ ಕ್ಷೇತ್ರದಲ್ಲಿ ಅಡ್ಡಾಡ್ತಾ ಇರುವಂತದ್ದು ಒಂದೆಡೆ ಇದು ಬಿಜೆಪಿಯಲ್ಲಿ ಟಿಕೆಟ್ ಗೊಂದಲ ಆದ್ರೆ ಇನ್ನೊಂದೆಡೆ ಕಾಂಗ್ರೆಸ್ ನಲ್ಲೂ ಕೂಡ ಟಿಕೆಟ್ ಗೊಂದಲ ಇರುವಂತದ್ದು ನಾಲ್ಕೈದು ಜನರು ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ ಇದರಲ್ಲಿ ಪ್ರಮುಖವಾಗಿ ಏನು ಕಳೆದ ಬಾರಿ ಸ್ಪರ್ಧೆ ಮಾಡಿದ ಪಕ್ಷೇತ್ರವಾಗಿ ಸ್ಪರ್ಧೆ ಮಾಡಿದಂತ ಆನಂದ್ ಚೋಪ್ರಾ ಅವರ ಮಗ ಸೌರವ್ ಚೋಪ್ರಾ ಕೂಡ ಈ ಬಾರಿ ಕಾಂಗ್ರೆಸ್ ನಿಂದ ಟಿಕೆಟ್ ಆಕಾಂಕ್ಷಿ ಆಗಿರುವಂತದ್ದು ಇನ್ನೊಂದು ಕಳೆದ ಬಾರಿ ಕಾಂಗ್ರೆಸ್ ನಿಂದ ಸ್ಪರ್ಧಿಸಿ ಪರಾಜಯಗೊಂಡಂತ ವಿಶ್ವಾಸ್ ವೈದ್ಯ ಕೂಡ ಟಿಕೆಟ್ ಆಕಾಂಕ್ಷಿ ಆಗಿರುವಂತದ್ದು ಇನ್ನೊಂದೆಡೆ ಪ್ರಮುಖವಾಗಿ ಇಲ್ಲಿ ಸೌದತ್ತಿ ಕ್ಷೇತ್ರದಲ್ಲಿ ಲಿಂಗಾಯತ ಮತಗಳೇ ನಿರ್ಣಾಯಕರಾಗಿರುತ್ತಾರೆ ಯಾಕಂದ್ರೆ 82,000 ಮತಗಳು ಲಿಂಗಾಯತರು ಇರುವಂತದ್ದು ಹೀಗಾಗಿ ಲಿಂಗಾಯತ ಮತಗಳೇ ನಿರ್ಣಾಯಕ ಆಗಿರುವುದರಿಂದ ಲಿಂಗಾಯತ ನಾಯಕ ಪ್ರಬಲ ನಾಯಕರಾಗಿರುತ್ತ ಪಂಚನಗೌಡ ದ್ಯಾಮನಗೌಡರು ಕೂಡ ಈ ಬಾರಿ ಟಿಕೆಟ್ ಆಕಾಂಕ್ಷಿ ಆಗಿರುವಂತದ್ದು ಒಂದ್ ವೇಳೆ ಕಾಂಗ್ರೆಸ್ ನಾಯಕರು ಜಾತಿ ಲೆಕ್ಕಾಚಾರದ ಮೇಲೆ ಪಂಚನಗೌಡ ದ್ಯಾಮನಗೌಡರಿಗೆ ಟಿಕೆಟ್ ನೀಡಿದ್ದೇ ಆದಲ್ಲಿ ಬಿಜೆಪಿಗೆ ಏನು ಪ್ರಬಲ ಪೈಪೋಟಿ ಅನ್ನುವಂಥದ್ದು ಒಂದೆಡೆ ರಾಜಕೀಯ ವಲಯದಲ್ಲಿ ಚರ್ಚೆ ನಡೆಯುತ್ತದೆ ಆದ್ರೆ ಇನ್ನೊಂದೆಡೆ ಸೌರವ್ ಚೋಪ್ರಾ ಏನಿದ್ದಾರೆ ಆನಂದ್ ಚೋಪ್ರಾ ಪಕ್ಷೇತ್ರವಾಗಿ ಕಳೆದ ಬಾರಿ ಸ್ಪರ್ಧಿಸಿ ಎರಡನೇ ಸ್ಥಾನಕ್ಕೆ ಅವರು ತೃಪ್ತಿಯನ್ನ ಪಡ್ಕೊಂಡಿದ್ರು ಏನು ಕೆಲವೇ ಅಂತರದಲ್ಲಿ ಆನಂದ್ ಮಾಮನಿ ವಿರುದ್ಧ ಸೋಲನ್ನ ಒಪ್ಪಿಕೊಂಡಿದ್ರು ಆದ್ರೆ ಈ ಬಾರಿ ನನಗೆ ಟಿಕೆಟ್ ಸಿಗುತ್ತೆ ಅನ್ನುವಂಥದ್ದಲ್ಲಿ ಸೌರವ್ ಚೋಪ್ರಾ ಇರುವಂತದ್ದು ಒಟ್ಟಾರೆ ಏನು ಟಿಕೆಟ್ ಹಂಚಿಕೆ ಅನ್ನುವಂಥದ್ದು ಏನಿದೆ ಸೌದತ್ತಿ ಕ್ಷೇತ್ರದಲ್ಲಿ ಹೈಕಮಾಂಡ್ಗೆ ತಲೆನೋವು ಆಗಿರುವಂಥದ್ದು ಈಗ ಸದ್ಯ ಏನು ಬಿಜೆಪಿಯ ಭದ್ರಕೋಟೆ ಆಗಿದೆ ಆ ಭದ್ರಕೋಟೆ ಏನಕ್ಕಂದ್ರೆ ಆನಂದ್ ಮಾಮನಿಯವರು 3 ಬಾರಿ ಆಯ್ಕೆ ಆಗಿದ್ರು ಅವರ ಓಟಕ್ಕೆ ಬಿಜೆಪಿಯ ಓಟಕ್ಕೆ ಬ್ರೇಕ್ ಹಾಕ್ಲಿಕ್ಕೆ ಕಾಂಗ್ರೆಸ್ನವರು ಎಲ್ಲಾ ಸಿದ್ಧತೆಯನ್ನ ಮಾಡ್ಕೊಂಡಿರುವಂಥದ್ದು 3 ದಶಕಗಳಿಂದ ಹೋರಾಟ ಆ ನೆಲದಲ್ಲಿ ಹೋರಾಟ ಮಾಡ್ಕೊಂಡಿರುವಂತಹ ಪಂಚನಗೌಡ ದ್ಯಾಮನಗೌಡರು ಲಿಂಗಾಯತ ನಾಯಕರಾಗಿರೋದ್ರಿಂದ ಜೊತೆಗೆ 2A ಮೀಸಲಾತಿ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಇರುವುದರಿಂದ ಜೊತೆಗೆ ರೈತ ನಾಯಕನಾಗಿರುವುದರಿಂದ ಇವರಿಗೆ ಟಿಕೆಟ್ ಕೊಟ್ಟರೆ ಪ್ರಬಲ ಪೈಪೋಟಿ ನೀಡ್ತಾರೆ ಅನ್ನುವಂತ ಮಾತು ಕೂಡ ಇರುವಂತದ್ದು ಒಟ್ಟಾರೆ ಚುನಾವಣಾ ಹೊಸ್ತಿದಲ್ಲಿ ಕಾಲಿಗೆ ಚಕ್ರ ಕಟ್ಟಿಕೊಂಡಂತೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರು ಸೌದತ್ತಿ ಕ್ಷೇತ್ರದಲ್ಲಿ ಸಂಚಾರ ಮಾಡ್ತಾ ಇರುವಂತದ್ದು ಲೀನಾತ್ರಿ ಇನ್ನೇನು ಕೆಲವೇ 1 ಗಂಟೆ ಅಷ್ಟೊತ್ತಿಗೆ ಚುನಾವಣಾ ಪೂರ್ವ ಸಮೀಕ್ಷೆಯ ರಿಸಲ್ಟ್ ಬರುತ್ತೆ ಯಾರಿಗೆ ಒಲಿಯುತ್ತಾಳೆ ಈ ಸರಿ ರೇಣುಕಾ ಯಲ್ಲಮ್ಮ ಅನ್ನೋದನ್ನ ಕಾದು ನೋಡ್ಬೇಕು ಥ್ಯಾಂಕ್ ಯು ಅಣ್ಣಪ್ಪ ಫ್ರೀಡಂ ಆಪಲ್ ಕಲ್ತು ತರಕಾರಿ ಬೆಳೆತಿದ್ದೀರಾ ಹಾಗಾದ್ರೆ ನಿಮ್ಮ ತರಕಾರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ